ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಿಮ್ಮ ಬಾಳಲ್ಲಿ ಹೊಸ ಹರ್ಷವನ್ನು ತರಲಿ, ನಿಮ್ಮೆಲ್ಲ ಆಸೆಗಳೆಲ್ಲ ಈಡೇರಲಿ, ಹಾಗೆ ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮಲ್ಲಿರೋ ನೆಗೆಟಿವಿಟಿನ ದೂರ ಮಾಡಿ ಯಾವಾಗಲೂ ಪಾಸಿಟಿವ್ ಆಗಿರೋಣ, ಹಾಗೆ ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಖುಷಿ ಖುಷಿಯಿಂದ ಕಳೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಸ್ಟಾರ್ಟಿಂಗಲ್ಲಿ ನೋಡಿದ ವಿಡಿಯೋ ಕ್ಲಿಪ್, ಹಾಗೆ ಇವಾಗ ನೋಡ್ತಿರೋ ವಿಡಿಯೋ ಕ್ಲಿಪ್ ಬಂದು ನಯಾಗರ ಫಾಲ್ಸ್ ಹತ್ರ ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರು ಅಂತ. ನನ್ನ ಹಸ್ಬೆಂಡ್ ಸಂಡೇ ನಯಾಗರ ಫಾಲ್ಸ್ಗೆ ಹೋಗಿದ್ರು. ಸೊ ಅವತ್ತಿನ ನೈಟು ಅಲ್ಲಿ ಯಾವ ರೀತಿ ಹೊಸ ವರ್ಷನ ವೆಲ್ಕಮ್ ಮಾಡಿದ್ರು ಅನ್ನೋದನ್ನು ನೀವು ನೋಡ್ಬೋದು. ಹಾಗೆ ನಾನು ಈ ಶಾರ್ಟ್ ವಿಡಿಯೋ ಮಾಡಿದ್ದು ನಿಮ್ಮೆಲ್ಲರಿಗೂ ವಿಶ್ ಮಾಡೋದ್ರ ಜೊತೆಗೆ ಈ ಹೊಸ ವರ್ಷನ ಒಂದು ಹೊಸ ವಿಡಿಯೋ ಜೊತೆ ಶುರು ಮಾಡೋಣ ಅಂತ. ಹಾಗೆ ನಿಮ್ಮೆಲ್ರಿಗೂ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕಿತ್ತು. ಏನು ಅಂತಂದರೆ, ಒಳ್ಳೊಳ್ಳೆ ಹಳೆ ವಿಡಿಯೋಸ್ ಅಂತಂದರೆ ಈ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಶೂಟ್ ಮಾಡಿದ ವಿಡಿಯೋಸ್ ಎಲ್ಲ ನನ್ನ ಮೊಬೈಲಲ್ಲಿದೆ. ಅಂದ್ಕೊಂಡೆ ಈ ಡಿಸೆಂಬರ್ ಅಷ್ಟೊತ್ತಿಗೆ ನಾನು ಹಳೆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿಬಿಡೋಣ ಅಂತ. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ರೀಸನ್ ಏನು ಅಂತ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ಈ ಸೆಲೆಬ್ರೇಷನ್ನ ನೀವು ಎಂಜಾಯ್ ಮಾಡಿ. ರೀಸನ್ ಏನು ಅಂತ ಅಂದರೆ, ತುಂಬ ಜನ ಗೊತ್ತಿರ್ಬೋದು, ಹಾಗೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದ್ದೆ ಕೂಡ, ಈ ಥರ ನನಗೆ ಅಕ್ಟೋಬರ್ 22 ಡೆಲಿವರಿ ಆಯಿತು ಅಂತ ಹೇಳಿ. ದೊಡ್ಡವರೆಲ್ಲ ಹೇಳ್ತಾರೆ ಒಂದು 3 ಮಂತ್ಸ್ವರೆಗೂ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಜಾಸ್ತಿ ಹೊತ್ತು ಕೂರಬಾರ್ದು ಅಂತೆಲ್ಲ. ಹಾಗೆ ಎಲ್ರಿಗೂ ಗೊತ್ತಿರುತ್ತೆ ನಮ್ಮಲ್ಲಿ ಬಣತನ ಎಲ್ಲ ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿ. ಹಾಗಾಗಿ ದೊಡ್ಡವ್ರು ಹೇಳಿದ ಮಾತನ್ನ ನಾವು ಕೇಳಬೇಕಾಗತ್ತೆ. ಜೊತೆಗೆ ಮಗುದು ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ, ಸೊ ನಮಗೂ ಕೂಡ ಸರಿಯಾಗಿ ನಿದ್ದೆ ಇರೋದಿಲ್ಲ. ಸೊ ಈ ಕಾರಣದಿಂದಾಗಿ ನಾನು ಅಂದ್ಕೊಂಡಂಗೆ ಡಿಸೆಂಬರಲ್ಲಿ ನನ್ನ ಹಳೆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಆದರೂ ಟೈಮ್ ಸಿಕ್ತಾಗೆಲ್ಲ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಕೆಲವೊಂದಷ್ಟು ವಿಡಿಯೋಸ್ನ ನಾನು ಪೋಸ್ಟ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ, ಆದಷ್ಟು ಬೇಗ ಹಳೆ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ದಯವಿಟ್ಟು ಕ್ಷಮಿಸಿ, ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. 3 ಮಂತ್ಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ದಿನಗಳಷ್ಟೇ ಬಾಕಿ ಇದೆ. ಸೊ ಆದಷ್ಟು ಬೇಗ ಹಳೆ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಹಾಗೆ ಇವಾಗ ನೀವು ನೋಡ್ತಿರೋ ವಿಡಿಯೋ ಕ್ಲಿಪ್ಸ್ ಕೂಡ ನಯಾಗರ ಫಾಲ್ಸ್ ಹತ್ರದೇನೆ. ಕ್ರಿಸ್ಮಸ್ಗೆ ಹಾಗೆ ನ್ಯೂ ಇಯರ್ಗೆ ಯಾವ ರೀತಿಯಾಗಿ ಲೈಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಲಾಸ್ಟ್ ಇಯರ್ ನಾನು, ಚಿರಣ್ಯ, ರಘು 3 ಜನ ಹುಡುಗಿ ನಯಾಗರ ಫಾಲ್ಸ್ಗೆ ಹೋಗಿದ್ವಿ. ಐ ಥಿಂಕ್ ಮಾರ್ಚಲ್ಲಿ ಅನ್ಸುತ್ತೆ ನಾವು ಹೋಗಿದ್ದು. ಆ ವಿಡಿಯೋನ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ, ನಿಮಗೆ ನಯಾಗರ ಫಾಲ್ಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಶಾರ್ಟ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.